ನಂಬರ್ ಟು ಯತ್ನಾಳ್ ಹೇಳಿದ್ದಾನೆ ಒಬ್ಬ ಮುಖ್ಯಮಂತ್ರಿ ಮಗನ ಕೈವಾಡ ಇದೆ ಅಂತ ಹೇಳಿದ್ದಾನೆ. ನನಗೆ ಗೊತ್ತಿಲ್ಲ ಯಾವ ಮುಖ್ಯಮಂತ್ರಿ ಮಗ ಅಂತ ಗೊತ್ತಿಲ್ಲ ಅಂತ. ಯಡಿಯೂರಪ್ಪನ ಮಗನ, ದೇವೇಗೌಡರ ಮಗನ, ಸಿದ್ದರಾಮಯ್ಯನವ್ರ ಮಗನ, ಯಾರ ಮಗನ ಅಂತ ಅವನ್ ವಿಚಾರಣೆ ಮಾಡಿಲ್ಲ. ಆಮೇಲೆ 15 ಲಕ್ಷ ರೂಪಾಯಿ ನಾನೇನು ಇಟ್ಕೊಂಡಿಲ್ಲಪ್ಪ, ಸರ್ಕಾರ ಕೊಟ್ಬಿಟ್ಟಿದ್ದೀನಿ ಅಂತ ದಡೇಸಗೂರು ಹೇಳೋನೆ. ನಾನು ಕೆಲಸ ಕೊಡ್ಸೋಕ್ಕೆ ಅಂತ ಕೊಟ್ಟಿದ್ದೆ, ನಾನು ಸರ್ಕಾರ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳಿದ್ದಾನೆ. ಯಾವ ಸರ್ಕಾರ ಇರೋದು ಈಗ? ಬಿಜೆಪಿ ಸರ್ಕಾರ. ಯಾರು ತಗೊಂಡಿರೋರು ದುಡ್ಡು? ಯಾರು ಕೊಟ್ಟಿರೋದು? ಇಲ್ಲ ಹೋಮ್ ಮಿನಿಸ್ಟರ್ ಕೊಟ್ಟಿರಬೇಕು, ಇಲ್ಲ ಚೀಫ್ ಮಿನಿಸ್ಟರ್ ಕೊಟ್ಟಿರಬೇಕು. ಸೊ ಇದು ಇದರಲ್ಲಿ ದೊಡ್ಡ ಭ್ರಷ್ಟಾಚಾರ ನಡೆದಿದೆ. ಪಾಪ ಭಾಳ ಜನ ಸಿಗಾಕೊಂಡಿದ್ದಾರೆ, 92 ಜನ ಅರೆಸ್ಟ್ ಮಾಡಿದ್ದಾರೆ, ಆದರೆ ರಾಜಕಾರಣಿಗಳು ಒಬ್ಬರನ್ನು ಅರೆಸ್ಟ್ ಮಾಡಿಲ್ಲ. ಆಮೇಲೆ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.